ಬಿಜೆಪಿಯ ಪಟ್ಟಿ ಇನ್ನೂ ಕೂಡ ಪ್ರಕಟವಾಗಿಲ್ಲ, ವಿಳಂಬವಾಗ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ಸ್ವತಃ ಪ್ರಧಾನಿಗಳೇ ಕೂತು ಪಟ್ಟಿ ಆಯ್ಕೆ ಮಾಡಿದ್ದಾರೆ ಅಥವಾ ಫೈನಲ್ ಮಾಡುತ್ತಾ ಇದ್ದಾರೆ ಅಂತ ಟಿಕೆಟ್ ವಿಳಂಬದ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿದ್ದಾರೆ. ವಿಳಂಬ ಅಲ್ಲ ಇದು, ಬಿಜೆಪಿಯಲ್ಲಿ ಈ ಬಾರಿ ಪ್ರಕ್ರಿಯೆ ಹೆಚ್ಚಾಗಿದೆ ಅಂತ ವಿಳಂಬಕ್ಕೆ ಅವರು ಕಾರಣವನ್ನ ಕೊಟ್ಟಿದ್ದಾರೆ. ಮತದಾನ ಮಾಡಿಸುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಅಂದ್ರೆ ಆ ಇಂಟರ್ನಲ್ ಎಲೆಕ್ಷನ್ ನ ಬಗ್ಗೆ ಅವರು ಹೇಳ್ತಾ ಇರೋದು. ಹೈಕಮಾಂಡ್ ಅಳೆದು ತೂಗಿ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡ್ತಾ ಸಚಿವ ಆರ್ ಅಶೋಕ್ ಮಾತನಾಡಿದ್ದಾರೆ. ಆರ್ ಅಶೋಕ್ ಅವರನ್ನು ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ, ನೋಡೋಣ. ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಘೋಷಣೆಗೆ ಬಿಜೆಪಿಯಲ್ಲಿ ಕ್ಷಣಗಣನೆ ಆರಂಭ ಆಗಿದೆ. ಬಿಜೆಪಿ ಟಿಕೆಟ್ ಈ ತನಕ ಯಾಕೆ ಘೋಷಣೆ ಆಗಿಲ್ಲ, ಏನಾದರೂ ಗೊಂದಲ ಇದೆಯಾ, ಅಥವಾ ಒಂದಷ್ಟು ಮಂದಿಗೆ ಎರಡೆರಡು ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ತಾರೆ ಅನ್ನೋ ಒಂದು ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ಹಾಲಿ ಕಂದಾಯ ಸಚಿವರು ಜೊತೆಗೆ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರೋ ಅಂತ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪಟ್ಟಿ ಬಿಡುಗಡೆ ಬಹಳ ವಿಳಂಬ ಆಗ್ತಾ ಇದೆ, ಯಾತಕ್ಕೋಸ್ಕರ, ಯಾವಾಗ ಆಗಬಹುದು, ನಿಮ್ಗೆ ಇನ್ಫಾರ್ಮೇಶನ್ ಇದೆಯಾ, ಹೇಗೆ ಸರ್? ಇಲ್ಲ, ಬಿಜೆಪಿ ಪ್ರೊಸೀಜರ್ ಪ್ರಕಾರ, ಬಿಜೆಪಿ ನಿಬಂಧನೆಗಳ ಪ್ರಕಾರ ಎಲ್ಲ ಕೆಳ ಹಂತದಿಂದ ಹೆಸರು, ವೋಟಿಂಗು, ಈ ಥರದ್ದೆಲ್ಲ ಪ್ರೋಸೆಸ್ ಇದೆ. ನಮ್ಮದೇನು ಕಾಂಗ್ರೆಸ್ಸು ಜನತಾದಳದ ಪಾರ್ಟಿ ಅಲ್ಲ, ಹೇಗೆ ಬೇಕು ಅವ್ನು ಡಿಕ್ಲೇರ್ ಮಾಡೋಕ್ಕೆ. ನಿನ್ನೆ ಪ್ರಧಾನಮಂತ್ರಿಗಳು ಕೂಡ ಈ ಸಮಿತಿಯಲ್ಲಿ ಕೂತು ಚರ್ಚೆ ಆಗಿದೆ. ನಮ್ಮ ಅವರ ಎಲ್ಲರ ದೃಷ್ಟಿಯಿಂದ ಈ ಸರಿ ವಿಧಾನಸಭೆ ಚುನಾವಣೆ ಮತ್ತೊಂದು ಬಾರಿ ಬಿಜೆಪಿ ಗೆಲ್ಲಬೇಕು ಅಂತೇಳಿ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಯಾವ ಅಭ್ಯರ್ಥಿಗಳು ಕೊಟ್ಟರೆ ಗೆಲ್ತಾರೆ ಅನ್ನೋ ಒಂದು ಸರ್ವೆ ರಿಪೋರ್ಟು ಇವೆಲ್ಲ ಆಧಾರದ ಮೇಲೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ. ಇನ್ನೂ ಬೇಕಾದಷ್ಟು ಸಮಯ ಇರೋದ್ರಿಂದ ಏನು ಪ್ರಾಬ್ಲಮ್ ಏನು ಆಗಲ್ಲ. ಸುಮಾರು ನಾಳೆ ಅಥವಾ ನಾಡದ್ರಲ್ಲಿ ರಿಲೀಸ್ ಆಗ್ಬೋದು ಅಂತ ನನಗಿರೋ ಮಾಹಿತಿ ಅಷ್ಟೆ. ಸರ್, ಈಗ ನೀವು ಸರ್ಕಾರದ ಅಂಗವಾಗಿ ಇದ್ದೀರಿ, ಹೇಗಿದೆ ಅನ್ಸುತ್ತೆ ಸರ್ ಟ್ರೆಂಡ್ ಇವಾಗ? ಬಿಜೆಪಿ ಪರವಾಗಿದೆ, ಕಳೆದ 3 ತಿಂಗಳಿಂದ ಕೂಡ ಬಿಜೆಪಿ ಪರವಾಗಿದೆ. ಬಿಜೆಪಿ ಸರ್ಕಾರ ಮಾಡುವಷ್ಟು ಬಹುಮತ ಬರ್ತದೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಪ್ರಶ್ನೆನೇ ಯಾರಿಗೂ ಇಲ್ಲ, ಜನಕ್ಕೂ ಇಲ್ಲ. ಜನನು ಕೂಡ ಈಗ ಎಲ್ಲ ಕಡೆ ಬಿಜೆಪಿ ಗೆಲ್ತೈತೆ ಅಂತಲೇ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದೆ. ಸರ್, ನಂದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ರಾಜ್ಯಕ್ಕೆ ಆಗಮಿಸಿದಂಥ ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಯನ್ನು ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬೇಕು, ನಾವು ಈ ಸತಿ ನುಗ್ಗಿ ಮತಗಳನ್ನ ತರಬೇಕು ಅಂತ ಹೇಳಿದ್ರು. ಅದಕ್ಕೊಂದಷ್ಟು ಪ್ಲಾನ್ ಮಾಡಿದಾರಂತೆ, ಏನಾ ಪ್ಲಾನ್? ಇಲ್ಲ, ನಮ್ಗೇನು ಆ ಥರದ್ದು ಹಳೆ ಮೈಸೂರಲ್ಲಿ ಗೆಲ್ಲಬೇಕು ಅನ್ನೋದು ಎಲ್ಲರದು ಇದೆ. ಹೊಸ ಹೊಸ ಕ್ಯಾಂಡಿಡೇಟ್ಗಳು ಹುಡುಕ್ತಾ ಇದ್ದೀರಿ ಎಲ್ಲ ಕಡೆನೂ ಕೂಡ, ಅದಕ್ಕೇನು ಕೂಡ ಪಟ್ಟಿ ಡಿಲೇ ಆಗ್ತಾ ಇದೆ. ಹೊಸ ಕ್ಯಾಂಡಿಡೇಟ್ಗಳು ಎಲ್ಲೆಲ್ಲಿ ನಮ್ಮದು ಅಸ್ತಿತ್ವನೇ ಇಲ್ಲ ಅಲ್ಲಿ ಹೊಸ ಕ್ಯಾಂಡಿಡೇಟ್ಗಳನ್ನು ಪರಿಚಯ ಮಾಡಬೇಕು, ಅಥವಾ ಈ ಎಲೆಕ್ಷನ್ ಅಲ್ಲ ಮುಂದಿನ ಎಲೆಕ್ಷನ್ಗಾದರೂ ಅವರು ಹೆಲ್ಪ್ ಆಗಬೇಕು, ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಸರ್, ಕೆಲವೊಂದಿಷ್ಟು ಜನಪ್ರಿಯ ನಾಯಕರಿಗೆ ಅಥವಾ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಸ್ಥಾನವನ್ನು ಅನುಭವಿಸಿದ್ರಿಗೆ ಎರಡೆರಡು ಕ್ಷೇತ್ರ ಕೊಡ್ತಾರೆ. ಉದಾಹರಣೆಗೆ ಆರ್ ಅಶೋಕ್ ಅವ್ರಿಗೆ ಕನಕಪುರ ಜೊತೆಗೆ ಪದ್ಮನಾಭನಗರ, ಅಶ್ವಥ್ ನಾರಾಯಣ ಅವ್ರಿಗೆ ಮಲ್ಲೇಶ್ವರ ಚನ್ನಪಟ್ಟಣ, ಸಿ ಪಿ ಯೋಗೇಶ್ವರ ಅವ್ರಿಗೆ ರಾಮನಗರ, ಈತ ಸೋಮಣ್ಣ ಅವ್ರಿಗೆ ಗೋವಿಂದರಾಜನಗರ ಜೊತೆ ವರುಣ, ಈಶ್ವರಪ್ಪನವ್ರಿಗೆ ನೇರವಾಗಿ ಶಿವಮೊಗ್ಗ ಜೊತೆ ಕೋಲಾರ, ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಸ್ಪರ್ಧೆ ಮಾಡಿದ್ರೆ ಅನ್ನೋ ಒಂದು ಮಾತು ಕೇಳಿ ಬರ್ತದೆ ಸರ್. ಇದು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ, ಈ ರೀತಿ ಆಗೋ ಸಾಧ್ಯತೆಗಳು ಇದೆಯಾ, ಹೇಗೆ ಸರ್? ಇಲ್ಲ, ಆ ಥರದ್ದು ಏನು ನನ್ನ ಗಮನಕ್ಕೆ ಬಂದಿಲ್ಲ, ಆ ಥರದ್ದು ಏನು ನಮಗೆ ವಿಚಾರನೂ ಗೊತ್ತಿಲ್ಲ. ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ಏನು ಚುನಾವಣೆ ತಂತ್ರಗಾರಿಕೆ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕಂತೂ ಆ ಥರದ್ದು ಯಾವುದೇ ಮಾಹಿತಿ ನಮಗೆ ಬಂದಿಲ್ಲ, ಮತ್ತು ಡೆಲ್ಲಿಯಲ್ಲಿ ಇರುವಂಥ ಲೀಡರ್ಸು ಕೂಡ ಯಾರೂ ನಮಗೆ ಆ ಥರದ ಮಾಹಿತಿ ಏನೂ ಕೊಟ್ಟಿಲ್ಲ ನನಗೆ. ನನ್ನ ಕಡೆ ಪ್ರಶ್ನೆ ಸರ್, ಒಂದು ವೇಳೆ ಏನಾದರೂ ಆರ್ ಅಶೋಕ್ ಅವರು ಸೇರಿದಂತೆ ನಾನು ಇವಾಗ ಉಲ್ಲೇಖ ಮಾಡಿರುವಂಥ ಒಂದಷ್ಟು ನಾಯಕರಿಗೆ ಎರಡೆರಡು ಕ್ಷೇತ್ರದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಆ ಟಾಸ್ಕನ್ನು ಸ್ವೀಕಾರ ಮಾಡ್ತೀರಾ ಸರ್, ಹೇಗೆ? ಅಲ್ಲ, ಇನ್ನೂ ಏನು ಆ ಥರದ್ದು ಊಹಾಪೋಹಗಳಿಗೆ ರಿಯಾಕ್ಷನ್ಸ್ ಇಲ್ಲ. ಆ ಥರ ನಮ್ಮ ಕೇಂದ್ರ ನಾಯಕರು ಮಾತಾಡಿದ್ರೆ ನಾನು ಆಮೇಲೆ ನಿಮ್ಗೆ ರಿಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಟಿಕೆಟ್ ಬಗ್ಗೆ, ಎರಡೆರಡು ಕ್ಷೇತ್ರದಲ್ಲಿ ಒಂದಷ್ಟು ನಾಯಕರು ಸ್ಪರ್ಧೆ ಮಾಡೋದ್ರ ಬಗ್ಗೆ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದು.